ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಅನ್ನಪೂರು ಎಂಬ ಗ್ರಾಮದಲ್ಲಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಾಗಿರುವಂಥ ಶ್ರೀ ಗೋವರ್ಧನ್ ರೆಡ್ಡಿ ಅವ್ರನ್ನ ಮಾತಾಡಿಸಿ. ಇವರೊಂದು 4.5 ಎಕರೆಯಲ್ಲಿ ಕಲಂಗಡಿಯನ್ನು ಬೆಳೆದಿದ್ದಾರೆ. ಇವರು ಕಲಂಗಡಿನೇ ಯಾಕೆ ಬೆಳೆದರು, ಇದನ್ನ ಬೆಳಕಿನ ಮುಂಚೆ ಏನಾದರೂ ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಾ ಇದ್ದರೆ, ಇವರು ಮಾಡ್ತಾ ಇದ್ದರೆ ಅದನ್ನು ಬಿಟ್ಟು ಇದಕ್ಕೇನಕ್ಕೆ ಬಂದರು, ಇದರಲ್ಲಿ ಲಾಭ ನಷ್ಟ ಯಾವ ರೀತಿ, ಮುಖ್ಯವಾಗಿ ನಾವು ನೋಡ್ತಿರ್ಬೇಕಾದ್ರೆ ಇಲ್ಲೆಲ್ಲ ಸುತ್ತಮುತ್ತ ಬೆಳೀತಿರೋದು ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತೆ, ಅಂದರೆ ಬೆಳೆಗಳಾದಂತಹ ಕಾಟನ್ನು ಮತ್ತು ನಿಮಗೆ ಜೋಳ ತೊಗರಿ ಇಂಥದನ್ನು ಜಾಸ್ತಿ ಬೆಳೀತಾ ಇದ್ದರು. ಇವರು ಈ ಫಸ್ಟ್ ಟೈಮ್ ಕಲಂಗಡಿ ಬೆಳಿಬೇಕಾದ್ರೆ ಮಾರ್ಕೆಟ್ನ ಯಾವ ರೀತಿ ಸರ್ವೆ ಮಾಡಿದ್ರು, ಇವ್ರು ಹೆಂಗೆ ಇದನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡ್ರು, ಅದಾದಮೇಲೆ ಈ ಕಲಂಗಡಿಯಲ್ಲಿ ಇವ್ರು ಏನೆಲ್ಲ ಬೇಸಾಯ ಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ಇವರು ಈ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನೀವು ಒಂದು ಅದ್ಭುತವಾದ ತೋಟ ಮಾಡಿದಿರ ಅಂತ ಗೊತ್ತಾಯಿತು, ಅದರಲ್ಲೂ ಕಲಂಗಡಿ ತೋಟನ ಬಹಳ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಅಂತ ನಮಗೆ ತಿಳಿದು ಬಂತು ಸರ್. ಹಾಗಾಗಿ ನಮ್ಮ ವೀಕ್ಷಕರಿಗೆ ಇವತ್ತಿನ ಕಂತಿನಲ್ಲಿ ಈ ಕಲಂಗಡಿಯ ಕುರಿತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಸರ್ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳ್ತೀರಾ ಸರ್? ಕೃಷಿ ಹಿನ್ನೆಲೆ ಅಂತಂದರೆ ನಾವು ನಮ್ಮ ಫಾದರ್ ಆಗಲೇ 30-40 ವರ್ಷಲಿಂದ ನಮ್ಮ ಅಗ್ರಿಕಲ್ಚರೇ ಮಾಡ್ತಾ ಇರ್ತಾರೆ ಇಲ್ಲೇ ಊರಾಗೆ. ನಮ್ಮ ಫಾದರ್ ಫಾದರ್ಗೆ ಈಗ ಒಂದು 30 ಎಕರೆ ಜಮೀನಿದೆ. ಓಕೆ ಸರ್. ನಾವು 4 ಮಂದಿ ಅಣ್ಣ ತಮ್ಮರು, ಬೇರೆ ಬೇರೆ ಬಿಸ್ನೆಸ್ನಾಗ ಅವರು ಫಸ್ಟ್ ಹತ್ತ ಕಡೆ ಮೈಬೂಬ್ ನಗರ್ಗಾರ, ಸೆಕೆಂಡ್ ನಾನು ಅಗ್ರಿಕಲ್ಚರ್ ಮಾಡ್ತೀನಿ, ಥರ್ಡ್ ಒಬ್ಬರು ಲಕ್ನೋಗ ಇರ್ತಾರೆ, ಫೋರ್ತನು ಈ ಕಡೆ ಅಗ್ರಿಕಲ್ಚರ್ ಮಾಡ್ತಾರೆ. ಓಕೆ ಸರ್. ನಾವು ಈಗ ನಮ್ಮ ಅಪ್ಪ ಅವ್ರಲಿಂತ ನಮ್ಗೆ ಇದೇ ಅಗ್ರಿಕಲ್ಚರೇ ಮಾಡೋದು ಇದಾಗೆ ಸರ್. ಸರ್ ಸರ್ ಒಟ್ಟು 8 ಎಕರೆ ಇದೆ ಸರ್ ನಿಮ್ಮ ಭೂಮಿ? ನಮ್ಮದು ನಮ್ಮ ಫಾದರ್ದೊಂದು 30 ಎಕರೆ ಸರ್, ನಮ್ಮದೊಂದು ಸಪ್ರೇಟ್, ನಾವು ಮ್ಯಾರೇಜ್ ಆದಮೇಲೆ ಸಪ್ರೇಟ್ ಆಗಿ ನಾವು ಒಂದು 30 ಎಕರೆ ಖರೀದಿ ಮಾಡ್ಕೊಂಡಿವಿ ಸರ್. ನಿಮ್ದು ಈಗ ಸದ್ಯಕ್ಕೆ 30 ಎಕರೆ? 30 ಎಕರೆ ಇದೆ ಸರ್. ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ ಸರ್ 30 ಎಕರೆ? ನಾವು ಇಂದಲಿಂದ ಅದೇ ತೊಗರಿ, ಕಬ್ಬು, ತೊಗರಿ ಪ್ಲಸ್ ಪ್ಯಾಡಿ ಸರ್, ಕೌಳಿ ಮತ್ತು ಬಿಳಿ ಜೋಳ ಸರ್ ನಮ್ಮದು ಮೇನ್. ಇಲ್ಲಿ ಕ್ರಾಪು ಅಂದರೆ ತೊಗರಿ ಬಿಳಿ ಜೋಳ ಸರ್. ಈಗ ಒಂದು 4-5 ವರ್ಷ ಹಿಂದಲಿಂದ ಕಾಟನ್ ಸ್ಟಾರ್ಟ್ ಮಾಡಿದ್ವಿ ಸರ್. ಸರ್ ಇಷ್ಟೊಂದು ಸಾಂಪ್ರದಾಯಿಕ ಬೆಳೆಗಳು ಬೆಳೀತಿರ್ಬೇಕಾದ್ರೆ ನೀವು ಏನಕ್ಕೆ ಈ ತೋಟಗಾರಿಕಾ ಬೆಳೆಗಳಿಗೆ ಬರಬೇಕು ಅಂತ ಅನ್ನಿಸ್ತು? ಈಗ ಅದ್ರಾಗ ನಮ್ಮ ಒಂದು 7-8 ಕ್ವಿಂಟಲ್ ತೊಗರಿ ಬೆಳೆದ್ರೆ ಒಂದು 7-8 ಕ್ವಿಂಟಲ್ ಒಂದು ಎಕರೆಗೆ ಬರ್ತದೆ ಸರ್. ಈಗ ಜೋಳನೂ ಮಿನಿಮಮ್ 8-9 ಕ್ವಿಂಟಲ್ಕ್ಕಿಂತ ಜಾಸ್ತಿ ಆಗಲ್ಲ ಸರ್. ನಾವು ಎಷ್ಟು ಇದು ಮಾಡಿದ್ರು ನಾವು ಡೆವಲಪ್ ಆಗ್ಲಕ್ಕೆ ಅಷ್ಟಿಷ್ಟಿಗೆ, ಅದು ಅಗ್ರಿಕಲ್ಚರ್ ಮಾಡಿದ್ರು ಒಕ್ಕಲ್ತನ ಮಾಡೋದಕ್ಕೆ ಅದಕ್ಕೆ ನಮ್ಮ ಎಕ್ಸ್ಪೆಂಡಿಚರ್ಗೆ ಅಷ್ಟೇ ಸರ್. ಏನನ್ನ ಹೊಸದಾಗ ಮಾಡಬೇಕು ಈ ಸಾಂಪ್ರದಾಯಿಕ ಅದೇ ಬಿಟ್ಟು ತಂದು ನಾವು ಆದಾಯ ಸಿಗ್ತಿರ್ಲಿಲ್ಲ, ಎಷ್ಟು ಸಿಕ್ತಿತ್ತು ಅಷ್ಟರಲ್ಲೇ ನಿಮ್ಗೆ ಮ್ಯಾನೇಜ್ ಮ್ಯಾನೇಜ್ ಆಗ್ತದೆ, ಇನ್ನ ಕಡಿಮೆನೇ ಆಗ್ತಿತ್ತು ಸರ್ ಅಗ್ರಿಕಲ್ಚರ್ಗೆ. ಸ್ವಲ್ಪ ಈ 4-5 ವರ್ಷ ಈ ಹತ್ತಿ ಅಂತೂ ಒಂದು 6-7 ವರ್ಷಲಿಂದ ಹತ್ತಿ ಸ್ಟಾರ್ಟ್ ಮಾಡಿದ್ವಿ, ಹತ್ತಿನೂ ಚಲೋ ಬಂದದ. ಬಟ್ ಹತ್ತಿಗಿಂತ ಇದು ಇನ್ನ ಜಾಸ್ತಿ ಲಾಭ ಸಿಗ್ತದೆ ಅಂತ ಕೇಳಿ ಅಲ್ಲಲ್ಲಿ ಯೂಟ್ಯೂಬ್ನಾಗ ನೋಡಿ ನಾವು ಒಂದು ಟ್ರೈ ಮಾಡಮಂತಂದು ನಾವು ಈ ಕಮರ್ಷಿಯಲ್ ಕ್ರಾಪ್ಗೆ ಬಂದಿವಿ ಸರ್. ಸರ್ ಈಗ ಈ ಆಳುಗಳ ಸಮಸ್ಯೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್, ಈ ತೋಟಗಾರಿಕಾ ಬೆಳೆಯಲ್ಲಿ ಆಳುಗಳಿಗೆ ಕಂಪೇರ್ ಮಾಡಿದ್ರೆ ಸಾಂಪ್ರದಾಯಿಕ ಬೆಳೆಯಲ್ಲಿ ಆಳುಗಳು ಜಾಸ್ತಿ ಬೇಕಾ? ಇಲ್ಲ ಸರ್, ಅದಕ್ಕೆ ಕಡಿಮೆ ಬೇಕು ಸರ್, ಇದಕ್ಕೆ ಜಾಸ್ತಿ ಬೇಕು ಸರ್, ಆಳು ಇದಕ್ಕೆ ಜಾಸ್ತಿ ಬೇಕಾಗ್ತದೆ ಸರ್. ಸಾಂಪ್ರದಾಯಿಕದಾಗ ಒಂದ್ಸಲ ಬಿತ್ತನೆ ಮಾಡಿದರೆ ಅದಕ್ಕೇನು ನಡುವರ್ಗ ಒಬ್ಬ ಈಗಂತೂ ಎತ್ತು ಅಂತ ಏನಿಲ್ಲ, ಈಗ ಟ್ರ್ಯಾಕ್ಟರ್ ಒಂದು ಸಲ ಕುಂಟಿ ಹೊಡೆದ್ರೆ, ಒಂದ್ಸಲ ಔಷಧ ಹೊಡೆದ್ರೆ, ಅದಕ್ಕೇನು 2-3 ಸಲ ಅಲ್ಲಿಗೆ ತೊಗರಿಗಾಗಲಿ ಅದಕ್ಕಾಗಲಿ ಬರ್ತದೆ ಸರ್. ಅಂದರೆ ಇದಕ್ಕೆ ಮಿನಿಮಮ್ ಡೈಲಿ ಒಂದು 2-3 ಲೇಬರ್ ಬೇಕಾಗ್ತದೆ ಸರ್ ಇದಕ್ಕೆ ಕಂಪಲ್ಸರಿ. ಕಲ್ಲಂಗಡಿಗಂತಂದರೆ ಒಂದು 4-5 ಮೆಂಬರ್ಸ್ ನಮ್ಮ ಕೈಯಾಗಿರ್ಬೇಕು ಸರ್ ಯಾವಾಗಲೂ, ಸದಿ ತೆಗೆಯೋದು, ಔಷಧಿ ಹೊಡೆಯೋದು,
ಏನೇನು ಡಿಸೀಸ್ ಬರ್ತಾವೆ ಅವೆಲ್ಲ ನೋಡ್ಕೊಂತಿರೋದು ಒಂದು ಆಳು ಹೆಚ್ಚಿಗೆ ಬೇಕಾಗ್ತವೆ. ಸ್ಪೆಷಲಿ ಕಲ್ಲಂಗಡಿ ಸ್ವಲ್ಪ ಶಾರ್ಟ್ ಡ್ಯೂರೇಷನ್ ಅಂದರೆ ಕಡಿಮೆ ಅವಧಿಯಲ್ಲಿ ಬೆಳೆಯೋದ್ರಿಂದ ಓನ್ಲಿ 60 days ಸರ್ ಅದು. ಅಂದರೆ ವಿತ್ ಪ್ಲಾಂಟ್ 15 days ಪ್ಲಾಂಟ್ ಇರ್ತದೆ. ಈಗ ನಮ್ಮಲ್ಲಿಗೆ ಬಂದ ಮೇಲೆ ಒಂದು 60 days ಕಂಪ್ಲೀಟ್ ಬೆಳಿಬೇಕು, ಕ್ರಾಪ್ ಕಟ್ಟಿಂಗ್ ಆಗಬೇಕು, ಸ್ವಲ್ಪ ಆಳು ಜಾಸ್ತಿ ಬೇಕು. ಅಂದರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ಇದಕ್ಕೆ ಇದೆ ಸರ್ ರೇಟು ನಮ್ಗೆ ಸಾಥಿ ಕೊಡಬೇಕಾಗ್ತದೆ ಸರ್. ಆಮೇಲೆ ಸರ್ ಅದು ಸಾಂಪ್ರದಾಯಿಕ ಬೆಳೆ ಆದರೆ ಒಂದು 6 ತಿಂಗಳು 7 ತಿಂಗಳು ಅಷ್ಟೆಲ್ಲ ಬೇಕಾಗುತ್ತೆ. ಒಂದು ವರ್ಷದಾಗ ಅದು ಒಂದೇ ಕ್ರಾಪ್ ಸರ್. ಈಗ ತೊಗರಿ ಮಾಡಿದರೆ ಒಂದೇ ವರ್ಷದಾಗ ಒಂದೇ ಕ್ರಾಪ್ ಬರ್ತದೆ ಸರ್. ಇದಕ್ಕೆ ನಾವು 2 ಕ್ರಾಪ್ ತೆಗೆದುಕೊಂಡು ಹೋಗ್ಬೋದು ಸರ್. ಇದು 2 ತಿಂಗಳಾದ ಮೇಲೆ ಇದಕ್ಕೆ ನಾವು ಮತ್ತೆ ನೆಕ್ಸ್ಟ್ ಟೊಮಾಟೊ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಇದು ಕಿತ್ತಿ ಇದೇ ಮಲ್ಚಿಂಗಿಗೆ ಇದೇ ಡ್ರಿಪ್ಪಿಗೆ ಇದೇ ಬೋದಿಗೆ ಏನು ಎಕ್ಸ್ಪೆಂಡಿಚರ್ ಜಾಸ್ತಿ ಬರಲ್ಲ ಸರ್. ಬೆಸ್ಟ್ ಇದು ಹಾರ್ವೆಸ್ಟಿಂಗ್ ಮಾಡಿ ಎಲ್ಲ ಹೊರಗೆ ಹಾಕಿ ಒಂದು 8 ದಿವಸನಾಗ ಮತ್ತೆ ಟೊಮಾಟೊ ತಂದು ಹಚ್ಚಬಹುದು ಸರ್. ಸರ್ ಈಗ ನೀವು ಮೊದಲನೇ ಬಾರಿ ನೀವು ಕೂಡ ಮಾಡಬೇಕಾದ್ರೆ ನಿಮ್ಮ ಮಾರ್ಕೆಟಿಂಗ್ ನೀವು ಹೆಂಗೆ ಅದನ್ನು ಸರಿದೂಗಿಸ್ಬೇಕು ಅಂತ ಅನ್ಕೊಂಡ್ರಿ? ಹೆಂಗೆ ನಾನು ಮಾರ್ಕೆಟ್ ಕ್ಯಾಚ್ ಮಾಡೋದು ಅಂತ ಅನ್ಕೊಂಡ್ರಿ? ಅಂದರೆ ನಮ್ಮ ಪಕ್ಕದಾಗ ಈ ಗುಂಜನೂರು ವಿಲೇಜ್ದಾಗ ಒಬ್ಬ ಶರಣಗೌಡ ಅಂತ ಅರ, ಸಂಗಾರೆಡ್ಡಿ ಅಂತ. ಫಸ್ಟ್ ಅವರು ಹಾಕಿದ್ರು, ಅವ್ರು ಹಾಕಿ ಸ್ವಲ್ಪ ನಮ್ಗೆ ಏಜೆಂಟು ಮೆಹಬೂಬ್ ಅಂತ ಒಬ್ಬ ಆಳಂದು ಪ್ರಾಪರ್ದವರು ಸಿಕ್ಕರ. ಈ ಕಲ್ಲಂಗಡಿ ಟೋಟಲ್ ಅವರೇ ಕಟ್ಟಿಂಗ್ ಮಾಡ್ತಾರೆ. ಇಲ್ಲೇ ಹೊಲ್ದಾಗ ಬಂದೇ ಕಟ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಸರ್. ಅವ್ರು ಕಟ್ಟಿಂಗ್ ಮಾಡಿ ನಿಮಗೆ ಇದು ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿರೋದ್ರಿಂದ ನಿಮ್ಗೆ ಸುಲಭ ಇಲ್ಲಾಂತಂದರೆ ಇದು ನಾವು ಮಾರ್ಲಕ್ಕೆ ಭಾಳ ತ್ರಾಸ ಅದ ಸರ್. ಇದು ಒಯ್ದು ನಾವಂತೂ ಒಯ್ದು ಎಲ್ಲಿ ಮಾರ್ಕೆಟ್ನಾಗ ಕೊಡಪ್ಲಿಲ್ಲ. ಬೇರೆ ಡೀಲರು ಬೇರೆ ಖರೀದಿದಾರರು ಫ್ರೂಟ್ಸ್ ಮಾರೋರು ಅಷ್ಟೇ ಬೇಕು ಸರ್. ಇದು ಅದಕ್ಕೆ ಸ್ವಲ್ಪ ಬೇರೆ ಕಡೆ ಡೆಲ್ಲಿ ಬಾಂಬೆ ಕಾಂಟ್ಯಾಕ್ಟ್ಸ್ ಅವ, ಅವ್ರಲಿಂತ ನಮಗೂ ಸ್ವಲ್ಪ ಹೆಲ್ಪ್ ಆಗ್ಲಿ ಬೆಳಿಲಕ್ಕೆ ಹೆಲ್ಪ್. ಓಕೆ ಸರ್. ಸರ್ ಈಗ ನೀವು ಎಷ್ಟು ವರ್ಷದಿಂದ ಈ ಕಲ್ಲಂಗಡಿನ ಬೆಳೀತಾ ಇದ್ರಿ ಸರ್? ಇದು 4th year ಸರ್. ಇದು ಓಕೆ, 4th ವರ್ಷ. 4th ವರ್ಷ ಸರ್. ಓಕೆ ಸರ್. ಈಗ ಸದ್ಯಕ್ಕೆ 8 ಎಕರೆಯಲ್ಲಿ ನಿಮ್ಮದು ಕಲ್ಲಂಗಡಿ ಇದೆ ಸರ್? ಸರ್ ಇದು 4.5 ಎಕರೆ ಅದೇ ಸರ್. ಇನ್ನೊಂದು 2 ಎಕರೆ ಕಟ್ಟಿಂಗ್ ಆಯ್ತು ಸರ್. 2 ಎಕರೆ ಕಟ್ಟಿಂಗ್ ಆಗಿ ನಮ್ಗೆ 30 tons ಬಂದದ ಸರ್. ಫಸ್ಟ್ ಮಾಲೆ ಒಂದು 30 tons ಬಂದದ, ಸೆಕೆಂಡ್ ಮಾಲು ಒಂದು 6 ಟನ್ ಬಂದದ, ಒಟ್ಟು ಟೋಟಲ್ 36 tons ಬಂದದ ಸರ್. ಒಂದು ಟನ್ನಿಗೆ 18,000 ರೇಟ್ ಹೋಯ್ತು ಸರ್. ಅಂದರೆ ಅವಾಗಿನ ರೇಟ್ ಏನಾಗ್ತದೆ, ಅವಾಗ ನಮ್ಗೆ ಒಂದು 8 ದಿವಸ 10 ದಿವಸದಿಂದ ಅದು 2 ಎಕರೆ ಕಟ್ಟಿಂಗ್ ಆಯಿತು, ಅಲ್ಲಿ ನಮ್ಗೆ 18 rupees ಸಿಕ್ಕಿತ್ತು ಸರ್. ಈಗೇನು 12 rupees 13 rupees ಅನ್ಲತ್ತರ, ಏನಾಗ್ತದೆ ನೋಡ್ಬೇಕು. ಕಟ್ಟಿಂಗ್ ಆಗತ್ತನ ಹೇಳಕ್ ಬರಲ್ಲ ರೇಟ್. ಸರ್ ಇದು ನೀವು ಇದು ಬೆಳೆ ಹೆಂಗೆ ತೆಗಿತೀರಾ ಸರ್? ಇದು ಅಂದರೆ ವರ್ಷಕ್ಕೆ 2 ಸಲ ತೆಗೆಯೋದ ಅಥವಾ ಈ ಸೀಸನಲ್ಲಿ ಅಂತ ತೆಗಿತೀರಾ, ಹೆಂಗೆ ತೆಗಿತೀರಾ ಸರ್? ಇಲ್ಲ ಸರ್, ಇದು ಬೆಳೆ ತೆಗೆದು ಮತ್ತೆ ಇದೇ ಹಚ್ಚಲಕ್ಕೆ ಬರಲ್ಲ ಸರ್. ಇದಕ್ಕೆ ಡಿಸೀಸ್ ಭಾಳ ಇರ್ತಾವಲ್ಲ, ಭಾಳ ಸೂಕ್ಷ್ಮ ಇರ್ತದೆ ಇದು. ಅಂದರೆ ನೀವು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಾ? ಅಂದರೆ 2 ಬೆಳೆ, ಬಟ್ ಇದು ಈ ಹೊಲದು ಟೈಮೇ ಬೇರೆ ಆಗ್ತದೆ, ಇನ್ನೊಂದು ಟೈಮ್ ಹೊಲದು ಬೇರೆ ಆಗ್ತದೆ ಸರ್. ಹೊಲ ಬೇರೆ ಆಗ್ತದೆ ಸರ್. 2 ಬೆಳೆ ತೆಗಿತೀವಿ ಸರ್, 2 months 1 2 months 1. ಇದು ಈಗ ನವಂಬರ್ ಮಾಡೀವಿ ಸರ್, ನವಂಬರ್ ಡಿಸೆಂಬರ್ ಜನವರಿ ಕಟ್ಟಿಂಗ್ ಆಗ್ತದೆ. ಆಲ್ರೆಡಿ ಜನವರಿ ಬೇರೆ ಹೊಲ ಒಂದು ಪ್ಲಾಂಟೇಶನ್ ಮಾಡಿವಿ ಸರ್, ಅಲ್ಲಿ ಅದು ಮಾರ್ಚ್ಗೂ ಕಂಪ್ಲೀಟ್ ಆಗ್ತದೆ. ಕಂಪ್ಲೀಟ್ ಆಗ್ತದೆ ಸರ್. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗಲ್ಫಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗಲ್ಫಾಲ್ ಸರಿ ಸರ್, ಈಗ ಒಂದು ಇದರಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊತೀರಾ ಸರ್ ಮೊದಲು? ಈಗ ಒಂದು ಇದು ಕಟಾವ್ ಆಯ್ತು ಸರ್, ಯಾವುದೋ ಒಂದು ಸಾಂಪ್ರದಾಯಿಕ ಈಗ ಬೆಳೆ ಬೆಳಿತಿದ್ರ ಅಂತ ಇಟ್ಕೊಳ್ಳಿ ಸರ್, ಈಗ ಅದು ಕಟಾವ್ ಆದ್ಮೇಲೆ ಅದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ರೆಡಿ ಮಾಡ್ಕೊತೀರ? ಕಟಾವ್ ಆದಮೇಲೆ ಇದಕ್ಕೆ ಫ್ಲವ್ ಹೊಡಿತೀವಿ ಸರ್, ಎರಡನಾಗೆಳೆ ಹೊಡಿತೀವಿ ಇದಕ್ಕೆ. ಹಾಂ, ಹೊಡೆದು ಮತ್ತೆ ಬೇರೆ ಕ್ರಾಪ್ ಸಲುವಾಗಿ ರೆಡಿ ಮಾಡ್ತೀವಿ ಸರ್. ಕುಂಟಿ ಹೊಡೆದು ಫ್ಲಡ್ಡಿಂಗ್ ಇದು ಮಾಡಿ ರೂಟಾವೇಟರ್ ಹೊಡೆದು ರೆಡಿ ಮಾಡ್ಕೊತಾರೆ. ರೆಡಿ ಮಾಡ್ಕೊಂಡ್ರೆ ಅದಾದಮೇಲೆ ಸರ್ ಬೋದು ಎಳಿತೀರಾ ಆಮೇಲೆ? ಹಾಂ, ಅದು ಒಂದು ಮಿಷಿನ್ ಅದ ಸರ್, ಬೋದು ಎಳೆಯೋದು. ಬೋದು ಇದು ಮಾಡ್ಕೊಂಡು ಮಲ್ಚಿಂಗ್ ಆಗಿ ಡ್ರಿಪ್ ಪೈಪ್ ಹಾಕಿ ಮಲ್ಚಿಂಗ್ ಆಗ್ತೀವಿ ಸರ್. ಅದನ್ನು ಟ್ರ್ಯಾಕ್ಟರ್ ಎಲ್ಲ ಒಂದೇ ಸಲ ಆಗುತ್ತೆ? ಇಲ್ಲ ಸರ್, ಅದು ಮಿಷಿನ್ ಆದ ಸರ್, ಬಟ್ ನಾವು ಆ ಥರ ತಂದಿಲ್ಲ ಸರ್ ನಮ್ಮದು. ಓಕೆ, ನಾವು ಡ್ರಿಪ್ನೇ ಬೇರೆ ತಂದಿವಿ ಸರ್, ಮಲ್ಚಿಂಗ್ನೇ ಬೇರೆ ತಂದಿವಿ ಸರ್. ಓಕೆ, ನೀವು ಇದು ವಿತ್ ಬೋದ್ ಹಾಕೋದು, ಮಲ್ಚಿಂಗ್ ಹಾಕೋದು, ಡ್ರಿಪ್ ಹಾಕೋದು, ಫರ್ಟಿಲೈಸರ್ ಹಾಕೋದು ಒಂದೇ ಮಿಷಿನ್ ಆದ ಸರ್. ಅದು ಸ್ವಲ್ಪ ನಮ್ಮ ಏರಿಯಾ ಡ್ರೈವರ್ದವ್ರಿಗೆ ಅದು ಅಷ್ಟು ಸೂಟ್ ಆಗಲ್ಲ, ನಾವೇನೋ ಸ್ವಲ್ಪ ಇಂಡಿವಿಜುವಲ್ ತಂದ್ಕೊಂಡು. ಓಕೆ, ಇಂಡಿವಿಜುವಲ್ ತಂದ್ಕೊಂಡು ನೀವು ಬೋದ್ ಮಾಡಿಸಿದ್ರಿ ಫಸ್ಟ್ ಬೋದ್? ಅದಾದ್ಮೇಲೆ ಡ್ರಿಪ್ ಹೇಳೋದು ಮಲ್ಚಿಂಗ್ ಹಾಕಿ, ಮಲ್ಚಿಂಗ್ ಶೀಟ್ ಹಾಕಿದ್ರೆ ಸರ್. ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಡಿ ಎ ಪಿ, ಪೊಟ್ಯಾಷಿಯಂ ಮೊದಲು ಕೊಟ್ಟಿವಿ ಸರ್. ಮೊದಲು ಕೊಟ್ಟು ಕೊಟ್ಟು ಡ್ರಿಪ್ ಹಾಕಿ ಮಲ್ಚಿಂಗ್ ಮಾಡಿದ್ರಿ? ಓಕೆ ಸರ್. ಒಂದು ಬೋದಿಂದ ಅಂದರೆ ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಡಿಗೆ ಎಷ್ಟು ಅಂತರ ಇದೆ ಸರ್? ಬೆಡ್ ಟು ಬೆಡ್ಡು 5.5 to 6 feet ಸರ್. ಓಕೆ, ಕರೆಕ್ಟ್ ಅಂತ ಬರಲ್ಲ, 5.5 ಮಿನಿಮಮ್, 5.5 ಸರ್, 6 feet. ನಮ್ಮ ಡ್ರೈವರ್ ಸ್ವಲ್ಪ ಚಿಕ್ಕಿಚ್ಚಿಗಾದರೆ ಒಂದು 6 feet ಮಿನಿಮಮ್, 6 feet ಸರ್. ಓಕೆ, 6 feet ಅಂತೂ ಇದೆ ಒಂದು ಬೆಡ್ಡಿಂದ? ಒಂದು ಬೆಡ್ಡಿಗೆ 6 feet ಇದೆ ಸರ್. ಈಗ ಒಂದು ಬೆಡ್ಡಲ್ಲಿ ಒಂದು ಈಗ ಮಲ್ಚಿ ಶೀಟ್ ತೂತ್ ಇರೋದೇ ತೊಗೊಂಬಂದಿದ್ದ ಅಥವಾ ನೀವು? ಇಲ್ಲ ಸರ್, ಡೈರೆಕ್ಟ್ ಮಲ್ಚಿಂಗ್ ಶೀಟ್ ಹೋಲ್ ಇದ್ದುದು ಸಿಗ್ತದೆ ಸರ್, ಬಟ್ ನಾವು ಹಾಕಕ್ಕಲ್ಕದು ಸೆಂಟರ್ನಾಗ ಬೀಳಲ್ಲ ಸರ್. ಓಕೆ, ಸ್ವಲ್ಪ ಅಕಡಿ ಕಡೆ ಆಗ್ತದೆ ನಾವು ಹಾಕಕ್ಕಲ್ಕ. ಹಂಗಾಗಿ ನಾವು ಡೈರೆಕ್ಟು ಹೋಲ್ ಇಲ್ಲಾರ್ದೆ ತಂದು ನಾವು ಹೋಲ್ ಮಾಡ್ಕೊಂಡಿವಿ ಸರ್. ಒಂದು ಹೋಲಿಂದ ಇನ್ನೊಂದು ಹೋಲಿಗೆ ಎಷ್ಟು ಅಂತರ ಇದೆ ಸರ್? ಇದು ಮಿನಿಮಮ್ 16 inches ಸರ್. 16 inches ಇರಬೇಕು. ಎಷ್ಟಿದೆ ಸರ್ ನಮ್ಮದು? ಈಗ ಸ್ವಲ್ಪ ಅದು ಒಡೆಕಲ್ಕ ಸ್ವಲ್ಪ ಕಡಿಮೆ ಮಾಡ್ಯಾರ, ಒಂದೊಂದು ಫೀಟ್ ಮಾಡ್ಯಾರ ಸ್ವಲ್ಪ ಇದು, ಅದಕ್ಕೆ ಫುಲ್ ಇದಾಗಿದೆ ಸರ್. ಅದು ಮಿನಿಮಮ್ 16 inches ಇರಬೇಕು ಸರ್, ಅಂದರೆ ನಮ್ಗೆ ಕ್ರಾಪು ಚಲೋ ಈಲ್ಡ್ ಬರ್ತದೆ ಸರ್. ಸರ್, ಈಗ ಒಂದು ಬೆಡ್ದು ಸೈಜ್ ಎಷ್ಟಿದೆ ಸರ್ ಟೋಟಲ್? ಇದು ಬೆಡ್ 2 feet ಇರ್ತದೆ ಸರ್ ಟೋಟಲ್. ಓಕೆ, ಈ ಬೆಡ್ 2 feet ಇರತ್ತೆ? 2 feet. ಅದರಲ್ಲಿ ನೀವು ಒಂದೇ ಸಾಲ ಹೊಡೆದಿರ? ಒಂದೇ, ಜಿಗ್ಜ್ಯಾಗ್ ಏನು ಮಾಡಿಲ್ಲ ಸರ್, ಬಟ್ ಕೆಲವು ಮಂದಿ ಜಿಗ್ಜ್ಯಾಗ್ ಮಾಡ್ತಾರೆ, ನಾವೇನು ಜಿಗ್ಜ್ಯಾಗ್ ಮಾಡಿಲ್ಲ ಸರ್. ಜಿಗ್ಜ್ಯಾಗ್ ಮಾಡಿದರೆ ಇನ್ನೂ ಹತ್ತಿರ ಆಗ್ತದೆ ಸರ್. ಅದು ಪ್ಲಾಂಟೇಷನ್ ಹೆಚ್ಚಿಗಾಗಿ ಅಷ್ಟು ಈಲ್ಡ್ ಬರಲ್ಲ, ಈಲ್ಡ್ ಬರಲ್ಲ ಸರ್. ನಾವು ಸ್ಪೇಸಿಂಗ್ ಜಾಸ್ತಿ ಕೊಟ್ಟ ಚೆನ್ನಾಗಿ ಚೆನ್ನಾಗಿ ಈಲ್ಡ್ ಬರ್ತದೆ. ಈಲ್ಡ್ ಸೈಜು ಚೆನ್ನಾಗಿ ಚೆನ್ನಾಗಿ ಬರ್ತದೆ ಸರ್, ಡಿಸೀಸ್ನು ಕಡಿಮೆ ಆಗ್ತದೆ ಸರ್. ಸರಿ ಸರ್, ಈಗ ಆ ನಿಟ್ಟಿನಲ್ಲಿ ಒಟ್ಟು ಈ 4.5 acres ಎಷ್ಟು ಸಸಿಗಳನ್ನು ನೀವು ಕೂಡಿಸಿದ್ದೀರಾ ಸರ್? ಸರ್, 4.5 acres ನಾವು 28,000-30,000 ತಂದೀವಿ ಸರ್. ನಮಗೆ 27,000 ಪ್ಲಾಂಟ್ಸ್ ಆಗ್ಯಾವೆ ಸರ್ ಇದ್ರಾಗ. ಇನ್ನು 3,000 ಅಲ್ಲಲ್ಲಿ ಸ್ವಲ್ಪ ಓದಲ್ಲಿ ಮತ್ತೆ ಒಂದು 4-5 days ವೇಟ್ ಮಾಡಿ ಎಲ್ಲೆಲ್ಲಿ ಹೋಗ್ತು ಒಂದು 3,000. ಒಟ್ಟು ಟೋಟಲ್ ನಾವು 30,000 ತರಿಸಿದ್ವಿ. ಈಗ 27,000 ಪ್ಲಾಂಟ್ಸ್ ಅಂತೂ ಮಾಡಿವಿ ಸರ್. ಮಾಡಿದ್ರೆ ಓಕೆ ಸರ್. ಈಗ ನೀವು ಹಾಕಿರೋ ತಳಿ ಯಾವುದು ಸರ್?
ನಾವು ಇದು ಸಿಂಜೆಂಟದ ಸೀಬಾ ಸರ್, ಈಗ ಹಾಕಿದ್ದು ಫಸ್ಟ್ ಟೈಮ್ ಸಿಂಬಾ. ಓಕೆ ಸರ್, ನೀವು ಮೊದಲು ಬೇರೆ ಯಾವ್ದು ಹಾಕ್ತಿದ್ರಿ ಸರ್? ನಾವು ಮೊದಲು ಮೆಲೋಡಿ ಹಾಕಿದ್ದೀವಿ ಸರ್, ಈಗ 2 ವರ್ಷ ಮೆಲೋಡಿ ಹಾಕಿದ್ದೀವಿ ಸರ್. ನಾವು ಈ ಮೆಲೋಡಿಗೂ ಈ ಸಿಂಬಾಕ್ಕೂ ನಿಮಗೇನು ವ್ಯತ್ಯಾಸ ಅನಿಸುತ್ತೆ ಸರ್? ನಮಗಂತೂ ಮೆಲೋಡಿನೇ ಕರೆಕ್ಟ್ ಅನ್ನಿಸ್ತದೆ ಸರ್. ನಾವು ನಮ್ಮ ಫಸ್ಟ್ ಟೈಮ್ ಇದು ಸಿಂಬ ಹಾಕಿದ್ದು, ನಮಗೂ ಡಿಸೀಸ್ ಜಾಸ್ತಿ ಆಗ್ಯದ, ಈಲ್ಡನ್ನು ನಮ್ಗೆ ಅದರಷ್ಟು ಈಲ್ಡ್, ಮತ್ತೇನು ಕ್ಲೈಮೇಟ್ ಚೇಂಜ್ ಗೊತ್ತಿಲ್ಲ. ಬಟ್ ಈ ವರ್ಷದಾಗ ಫಸ್ಟ್ ಟೈಮ್ ಅಲ್ಲ, ನೆಕ್ಸ್ಟ್ ಟೈಮ್ ನೋಡಿದ್ರೆ ಇದು ಗೊತ್ತಾಗ್ತದೆ ಮತ್ತೇನು ಕಂಟಿನ್ಯೂ ಏನು ಇದೆ ಚಲೋನ ಅದೇ ಚಲೋನ ಕಂಪೇರ್ ಮಾಡ್ಲಕ್ಕೆ. ಯಾವಾಗಲೂ ನಾವು ಸಿಂಜೆಂಟ ಇದು ಮೆಲೋಡಿನೇ ಹಾಕ್ತಿದ್ವಿ, ಚಲೋ ಕ್ರಾಪ್ ಬಂದಿತ್ತು, ಅದಕ್ಕೆ ಡಿಸೀಸ್ನು ಕಡಿಮೆ ಇತ್ತು ಸರ್. ಓಕೆ, ಈಗ ಸಿಂಬದ ನಿಮಗೆ ಈಗ ಈ ರೀತಿ ಇದು ಆಗ್ತದೆ. ಇದು ಇದ್ರ ಸೈಜು ಮೆಲೋಡಿಕಿನ ಚೆನ್ನಾಗಿ ಬರುತ್ತಾ ಹೆಂಗೆ ಸರ್? ಅವರು ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ದಿರು ಸರ್. ಫಸ್ಟ್ ನಮ್ಗೇನು ಅಷ್ಟು ಚೆನ್ನಾಗಿ ಬಂದಿಲ್ಲ, ಅವರು ಕಂಪನಿದವ್ರಿಗೂ ಕರೆಸಿದ್ದೀವಿ ಸರ್, ಸಿಂಜೆಂಟದವ್ರಿಗೆ ಬಂದು ಅವ್ರನ್ನು 2-3 ಸಸಿನೂ ಒಯ್ದಾರ ಸರ್ ಅವರು, ಟೆಸ್ಟ್ ಮಾಡ್ತೀವಿ ಅಂತಂದು ಅವ್ರು ಏನು ನಮ್ಗೆ ರಿಟರ್ನ್ ಹೇಳಿಲ್ಲ. ಬಟ್ ನಮಗಂತೂ ಮೆಲೋಡಿನೇ ಕಂಪೇರ್ ಮಾಡಿದ್ರೆ ಮೆಲೋಡಿನೇ. ಟೇಸ್ಟಲ್ಲಿ ಸರ್? ಟೇಸ್ಟಲ್ಲಿ ಇದು ಸ್ವೀಟ್ ಇದೆ ಸರ್, ಸಿಂಬಾ ಸ್ವೀಟ್ ಸ್ವೀಟ್ ಇದೆ ಸರ್, ಭಾಳ ಸ್ವೀಟ್ ಇದೆ ಇದು. ಓಕೆ, ಸೈಜು ಮತ್ತು ನಿಮಗೆ ಆ ಇಳುವರಿಯಲ್ಲಿ ಮೆಲೋಡಿ ಚೆನ್ನಾಗಿ, ಮೆಲೋಡಿ ಚೆನ್ನಾಗಿ, ಸ್ವೀಟ್ನೆಸ್ ಅಲ್ಲಿ ಸ್ವೀಟ್ ಅಂದ್ರೆ ಬಹಳ ಸ್ವೀಟ್, ಅದು ಇಷ್ಟು ಸ್ವೀಟ್ ಇರಲ್ಲ ಸರ್. ಸಿಂಬಾ ಸ್ವೀಟ್ ಮೆಲೋಡಿ ಸ್ವೀಟ್ ಇರಲ್ಲ ಸರ್, ಜಸ್ಟ್ ಲೈಕ್ ಇದ್ರ ಸ್ವಲ್ಪ ಜಾಸ್ತಿ ಸ್ವೀಟ್ ಇದೆ ಅನ್ಸುತ್ತೆ, ಇದರಲ್ಲಿ ಜಾಸ್ತಿ ಸ್ವೀಟ್ ಇದೆ. ಓಕೆ ಸರ್, ಈಗ ನಿಮಗೆ ಬೈಯರ್ಸು ಕಲ್ಲಂಗಡಿ ಯಾವ ತಳಿದಾದರೂ ತಗೋತಾರಲ್ಲ ಸರ್, ಇದೇ ತಳಿದಂತ ಏನಾದರೂ ಸ್ಪೆಸಿಫಿಕ್ ಇದೆಯಾ? ಅದ ಸರ್, ಈ ಮೆಲೋಡಿಗೆ ಜಾಸ್ತಿ ತಗೊಂತಾರೆ ಅವರು, ನಮ್ಮ ಬರೋದು ಕರೀದಾರೆ ಮೊದಲು ಕೇಳ್ತಾರೆ ಯಾವುದಂತ ಕೇಳ್ತಾರೆ. ಲೋಕಲು ಅವು ಕಿರಣ್ ಅವು ಬರ್ತಾವ, ಅವು ಹಾಕಿಲ್ಲ ಅಂತ ಹೇಳ್ತೀವಿ. ಅವರು ಸ್ವಲ್ಪ ಮೆಲೋಡಿನೇ ಜಾಸ್ತಿ ಇದು ಮಾಡ್ತಾರೆ, ಮೆಲೋಡಿ ಪ್ರಿಪೇರ್ ಮಾಡ್ತಾರೆ. ಓಕೆ ಸರ್, ಸರಿ ಸರ್, ಈಗ ನೀವು ಸಸಿಗಳನ್ನು ಡೈರೆಕ್ಟ್ ನರ್ಸರಿಯಿಂದ ತಂದಿದ್ದ ಅಥವಾ ನೀವೇ ಬೀಜದ ಪ್ಯಾಕೆಟ್ ನರ್ಸರಿ ಕೊಟ್ಟು ತೊಗೊಂಬಂದಿದ್ದ ಹೆಂಗೆ ಸರ್? ಇಲ್ಲ ಸರ್, ನಾವು ಬೀಜದ ಪ್ಯಾಕೆಟ್ ಏನು ಕೊಟ್ಟಿಲ್ಲ, ಅವರು ನಂಬಕಸ್ತಿರ ನಮ್ಮ ಇವರು ಆರ್ ಅವರು, ನಾವು ಅವ್ರು ಫೋಟೋ ಹಾಕ್ತಾರೆ ನಮ್ಗೆ, ಅದಕ್ಕೆ ಪಿನ್ ಮಾಡ್ತಾರೆ, ಪ್ಲಾಂಟೇಶನ್ ಬಂದಕ್ಕೆ ಅದಕ್ಕೆ ಪಿನ್ ಮಾಡ್ತಾರೆ. ಅವ್ರ ನಂಬಿಕೆ ಮೇಲೆ 4-5 ವರ್ಷದಿಂದ ಅವರೇ ಕೊಡ್ಲತ್ತಾರ. ಬಟ್ ಏನು ಹಂಗೆ ಇದು ಮಾಡಿಲ್ಲ ಇಲ್ಲಿ ತನ, ಅವ್ರು ಏನಾನ ಒಂದು 10-15 ಟ್ರೇ ಕಡಿಮೆ ಬಿದ್ದರೆ ಮಾಲ್ ಬೇರೆ ಕಳ್ಸಿ ನೋಡ್ರಿ ಅಂತ ಹೇಳ್ತಾರೆ ಅವರು. ಸರ್ ಅದೊಂದು 10 ಟ್ರೇ ಬೇರೆ ಅವ್ ನೋಡ್ರಿ ಸರ್, ಅದಕ್ಕಿದಕ್ಕೆ ಸ್ವಲ್ಪ ಕಂಪೇರ್ ಮಾಡಿ ನೋಡ್ರಿ ಅಂತ ಹೇಳ್ತಾರೆ ಸರ್. ಹಂಗಂದ್ರೆ ನೀವು ನರ್ಸರಿಯಿಂದನೇ ಡೈರೆಕ್ಟ್ ಸಸಿಗಳನ್ನು ತರಿಸ್ತೀರಾ? ಅದು ಎಷ್ಟು ದಿನ ಸರ್? 15 ದಿನ? ಅದು 15 ಡೇಸ್ ಸರ್, ಮಿನಿಮಮ್ 15 ಡೇಸ್, ಒಂದು ದಿವಸ ಹೆಚ್ಚ ಕಮ್ಮಿ ಆಗ್ತದೆ ಸರ್. ಅದು ಚಳಿ ಇದ್ರೆ ಸ್ವಲ್ಪ ಲೇಟ್ ಡೆವಲಪ್ಮೆಂಟ್ ಆಗಿ ಒಂದು 2-3 ದಿವಸ ಜಾಸ್ತಿ ಹೋಗ್ತದೆ ಸರ್, ಇಲ್ಲಾಂತಂದ್ರೆ ಮಿನಿಮಮ್ 15 ಡೇಸ್ ಸರ್. ಅದಕ್ಕೆ ನಿಮಗೆ ಒಂದು ಸಸಿ ಎಷ್ಟು ರೂಪಾಯಿ ಬಿತ್ತು ಸರ್? ಸರ್ ಇಲ್ಲಿ ಡೆಲಿವರಿ ಅವರೇ ಮಾಡ್ತಾರೆ ಸರ್, 2 ರೂಪೀಸ್ 20 ಪೈಸಾ ಸರ್ ಒಂದು ಸಸಿ, ಒಂದು ಸಸಿ ವಿತ್ ಡೆಲಿವರಿ, ವಿತ್ ಡೆಲಿವರಿ ಇಲ್ಲಿಗೆ ಡೆಲಿವರಿ ಮಾಡ್ತಾರೆ ಅವರು ಸರ್. ಸರಿ ಸರ್, ಈಗ ನೀವು ನಾಟಿ ಮಾಡಿದ್ರಿ ಸರ್, ಈಗ ಒಂದೊಂದು ಗುಣಿಗಳಲ್ಲಿ ನಾಟಿ ಮಾಡಿದ್ರಿ, ಅದಾದಮೇಲೆ ನೆಕ್ಸ್ಟ್ ಏನು ಗೊಬ್ಬರಗಳನ್ನು ನೀಡ್ತೀರಾ ಸರ್? ಈಗ ಫಸ್ಟಿಗೆ ನೀವು DAP ಬೇವಿನ ಹಿಂಡಿ ಅದೆಲ್ಲ ಹಾಕಿರ್ತೀರಾ ಸರ್ ಪೊಟ್ಯಾಶ್ ಗಿಟ್ಯಾಶ್ ಬೆಡ್ಡಿಗೆ, ಅದಾದಮೇಲೆ ನಾಟಿ ಮಾಡ್ತೀರಾ, ನಾಟಿ ಮಾಡಿ 3 ದಿನದವರೆಗೆ ಹಂಗೆ ಬಿಡ್ತೀರಾ ಹಂಗೆ? ಒಂದು ಅಂದರೆ ಅದು ಸ್ವಲ್ಪ ಬೇರು ಕುಂತು ಹೊಸ ಚಿಗುರೇನು ಬರ್ತಿರ್ತದಲ್ಲ ಸರ್, ಅವಾಗ ನಾವು ಟ್ರೆಂಚಿಂಗ್ ಫಸ್ಟ್ ಟ್ರೆಂಚಿಂಗ್ ಮಾಡ್ತೀವಿ ಸರ್. ಓಕೆ, ಟ್ರೆಂಚ್ ಮಾಡಿ, ಟ್ರೆಂಚಿಂಗ್ ಮಾಡ್ತೀವಿ. ಅದಕ್ಕೆ ಟ್ರೆಂಚಿಂಗ್ ಅಂತಂದರೆ ಬೇರು ಹುಳ ಏನು ಬರಬಾರ್ದು, ಅದಕ್ಕೆ ಏನು ಟ್ರೆಂಚ್ ಮಾಡ್ತೀವಿ ಸರ್? ರೋಕೋ ಅಂತ ಬರ್ತದೆ ಸರ್ ಒಂದು, ಅದು ರೋಕೋ ಆಕ್ಟ್ರಾ 2 ಮಿಕ್ಸ್ ಮಾಡಿ ಹೊಡಿತೀವಿ ಸರ್. ಸಾಫ್ ಏನಾದರೂ ಮಾಡಿ, ಸಾಫ್ನು ಒಂದೊಂದು ಸಲ ಹಾಕ್ತೀವಿ ಸರ್. ಸಾಫ್ಗಿಂತ ಇದು ಸ್ವಲ್ಪ ರೋಕೋ ಅನ್ನೋದು ಆಕ್ಟ್ರಾ ಸರ್, ಅದನ್ನು ಡ್ರೆಂಚ್ ಮಿಕ್ಸ್ ಮಾಡಿ ಸ್ಪ್ರೇಯರ್ಲಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕಂತ ಆಗ್ತೀವಿ ಸರ್. ಸರ್, ಸ್ಟಾರ್ಟಿಂಗಲ್ಲಿ ಎದುರು ಎಲೆ ಮುದ್ರೋಡೋದು ಆ ರೀತಿ ಏನಾದರೂ ಆಗುತ್ತಾ? ಹಾಂ, ಆಗ್ತದೆ ಸರ್. ಒಂದಂದರೆ ಒಂದು 8 ದಿವಸ ನಾಟಿ ಮಾಡಿದ್ಮೇಲೆ ಒಂದು 8 ದಿವಸ ಸ್ಪ್ರೇ ಕಂಪಲ್ಸರಿ ಮಾಡಬೇಕು ಸರ್. ಈ 10 ದಿನದಾಗೆ ನೀವು ಈ ಸ್ಪ್ರೇನ ಕೊಟ್ಟಿರ್ತೀವಿ, ಅದು ಈ ಎಲೆ ಮುದ್ರೋಡೋದು ಬರ್ತದೆ. ಫಸ್ಟ್ ಏನು ಅದೇ ಮುದ್ರೋಡೋದೆ ಧೋಮಿಲಿಂದ ಬರ್ತದೆ ಸರ್. ಅದು ಅದಕ್ಕೆ ಮಿನಿಮಮ್ ಕ್ಲೋರೋಫೈರಿಫಾಸ್ ಆಗಲಿ ಆಕ್ಟ್ರಾ ಆಗಲಿ ಅಂತ ಒಂದು ಮಾಮೂಲಿ ಇದು ಸ್ಪ್ರೇ ಮಾಡ್ತೀವಿ ಸರ್. ಸರ್, ಅದಾದ್ಮೇಲೆ ಈಗ ಗೊಬ್ಬರಗಳು ಎಷ್ಟು ದಿನದಿಂದ ಚಾಲು ಮಾಡ್ತೀರಾ ಸರ್? ಒಂದು ಇದು ಒಂದು 5 ಡೇಸ್ ನಾವು ಪ್ಲಾಂಟೇಶನ್ ಮಾಡಿದ್ಮೇಲೆ ಒಂದು 5-6 ಡೇಸ್ ನೋಡಿ ನಾವು ಅವಾಗೇ ನಮಗೆ ಇದಾಗ್ತದೆ ಸರ್, ಹೊಸ ಚಿಗುರು ಬಂದವ ಆ್ಯಕ್ಟಿವ್ ಹೆಲ್ದಿ ಯಾವ ಪ್ಲಾಂಟೇಷನ್ ಅಂತಂದರೆ ನಾವು ಫಸ್ಟು ಡ್ರಿಪ್ನಾಗ ಸ್ಟಾರ್ಟ್ ಮಾಡ್ತೀವಿ ಸರ್. ಮೈಕ್ರೋ ಇದು ಫರ್ಟಿಲೈಸರ್ 19-19. ಓಕೆ, 19-ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ? ಫಸ್ಟ್ ನಾವು 19-ಅಲ್ಲೇ ಕೊಡ್ತೀವಿ ಸರ್. ಫಸ್ಟ್ 1/2 ಕೆಜಿ ಕೊಡ್ತೀರಾ? ಎಷ್ಟು? 2 ಸರ್, ಮಿನಿಮಮ್ 1 ಎಕರೆಗೆ 2 ಕೆಜಿ ಮಿನಿಮಮ್ ಮಾಡ್ತೀವಿ ಸರ್. ಫಸ್ಟ್ 1 ಎಕರೆಗೆ 2 ಕೆಜಿ ಫಸ್ಟ್ಗೆ ಸರ್. ಓಕೆ, ಒಂದು 2 ಕೆಜಿ ಮಿನಿಮಮ್ 2 ಕೆಜಿ ಮಾಡ್ತೀವಿ ಸರ್. ಈ ಗೊಬ್ಬರ 12 ದಿವಸದ ಒಳಗಡೆನೆ ತಗೊಂತೀರಾ ಹೆಂಗೆ ಅದು?
ಇದು ಡ್ರಿಪ್ನಾಗಂತೂ 12 ದಿವಸ ಸರ್, 12 ದಿವಸ ಅಂದರೆ ಹಿಂಗೆ ಒಂದು 5 ಡೇಸ್ ಬಿಟ್ಟು ನಾವು ನಾಟಿ ಮಾಡಿದ ಮೇಲೆ ಒಂದು 5 ಡೇಸ್ ಬಿಟ್ಟು ಮಿನಿಮಮ್ ಒಂದು 10-12 ಡೇಸು 19 ಅಲ್ಲೇ ಕೊಡ್ತೀವಿ ಸರ್. ನಡಬರ್ಗ ಒಂದೊಂದು ಸಲ ನಾವು ಮೆಗ್ನೀಸಿಯಮ್ ಸಲ್ಫೇಟು ಕೊಡ್ತೀವಿ, ಒಂದು ಸಲ ಕ್ಯಾಲ್ಸಿಯಂನು ಬಿಡ್ತೀವಿ ಸರ್. ಎಲೆಗೆ ಏನಾನ ಎಲೆ ಯೆಲ್ಲೋ ಕಲರು ಯೆಲ್ಲೋ ಇಶ್ಯೂ ಏನಾನ ಡಿಸೀಸ್ ಬಂದಾಗ ಅದಕ್ಕೇನು ಕಡಿಮೆ ಆದ ನ್ಯೂಟ್ರೆಂಟ್ಸ್ ಅಂತಂದು ಆ ನ್ಯೂಟ್ರೆಂಟ್ಸ್ನು ಕೊಡ್ತೀವಿ ಸರ್. ಸರಿ ಸರ್, ಈಗ 12 ದಿವಸದೊಳಗೆ 19 ಅಲ್ಲಿ ಕೊಡ್ತೀವಿ, ಅದಾದ ಮುಂದೆ ಯಾವ್ದು ಗೊಬ್ಬರ ಕೊಡ್ತೀವಿ? ಮುಂದೆ 1261 ಅಂತ ಬರ್ತದೆ ಸರ್. 1261 ಈ ಮಧ್ಯಂತರದಲ್ಲಿ ಆ ಕ್ರಾಪ್ ಮಧ್ಯಂತರದಲ್ಲಿ 1261 ಸರ್. ಓಕೆ ಸರ್, ಮುಂದೆ ಮುಂದೆ ನಾವು ಇದು ಫ್ಲವರಿಂಗ್ ಟೈಮ್ನಾಗ 13045 ಕೊಡ್ತೀವಿ ಸರ್. 13045 ಓಕೆ, 13-0 ಫ್ಲವರಿಂಗ್ ಟೈಮ್ನಾಗ 13045 ಕೊಡ್ತೀವಿ ಸರ್. ಓಕೆ ಸರ್, ಅದಾದಮೇಲೆ ಕಾಯಿ ಕಟ್ಟುವಂಥ ಸಮಯಕ್ಕೆ ಸರ್? ಕಾಯಿ ಕಟ್ಟುವಂಥ ಸಮಯಾಗ ಲಾಸ್ಟಿಗೆ ಅದು ಒಂದು 15 ಡೇಸು 52-0-34 ಸರ್. ಅದು ಓಕೆ, 52-34 ಕೊಡ್ತೀವಿ. 52-0-34 ಸರ್. ಓಕೆ, ಅದು ಅದಿಷ್ಟು ಮೇಜರಾಗಿ ನೀವು ಫಾಲೋ ಮಾಡ್ತೀರಿ ಲಾಸ್ಟ್ ಲಾಸ್ಟಿಗೆ. ಈ ಕ್ಯಾಲ್ಸಿಯಂ ನೈಟ್ರೇಟು ಬೋರಾನು ಅಂಥದ್ದೇನಾದ್ರು? ಅವು ಬೋರಾನು ಕಂಪಲ್ಸರಿ, ಬೋರಾನು ಜಿಂಕ್ ಇದು ಫ್ಲವರಿಂಗ್ ಟೈಮ್ನಾಗ ನಾವಂತೂ ಇದು ಬೋರಾನು ಒಂದು 2 ಸಲ ಸ್ಪ್ರೇ ಮಾಡ್ತೀವಿ ಸರ್ ಕಂಪಲ್ಸರಿ. ಮೇಲ್ ಫಿಮೇಲ್ ಫ್ಲವರಿಂಗ್ ಸಲುವಾಗಿ ಬೋರಾನ್ ಕಂಪಲ್ಸರಿ. ಫ್ಲವರಿಂಗ್ ಅಂದರೆ 25-30 ಡೇಸ್ ನಡುವರೆಗೂ ಒಂದು 2 ಸಲ ಸ್ಪ್ರೇ ಕಂಪಲ್ಸರಿ ಕೊಡ್ತೀವಿ ಸರ್, ಬೋರಾನ್ ಸ್ಪ್ರೇ ಕೊಡ್ತೀವಿ. ಕಾಯಿ ಕಟ್ಟ ಸಮಯದಲ್ಲಿ ಪೊಟ್ಯಾಷಿಯಂ ಕೊಡ್ತೀವಿ ಸರ್. ಸೈಜ್ ಜಾಸ್ತಿ ಬರ್ತವೆ ಸರ್. ಇದು ಕ್ಯಾಲ್ಸಿಯಂ ನೈಟ್ರೇಟ್ ಏನು ಸರ್, ಇದು ಕಾಯಿ ಸ್ವಲ್ಪ ಬೆಂಡ್ ಆಗ್ತಾವೆ ಸರ್, ಸೀಳೋದು ಬೆಂಡ್ ಆಗೋದು ಅಂದ್ರೆ ಸೈಜ್ ಕರೆಕ್ಟ್ ರೌಂಡ್ ಶೇಪ್ ಆಗಲಿ ಹಿಂಗೆ ಬರಲ್ಲ ಸರ್. ರೌಂಡ್ ಶೇಪ್ ಬರೋದಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್ ಬಿಡ್ತೀವಿ ಸರ್. ಅದು ಹೆಂಗೆ ಸರ್, ಅದನ್ನು ಮಧ್ಯ ಮಧ್ಯದಲ್ಲಿ ಅವಾಗ ಅವಾಗ ಸರ್? ಒಂದು ಈ ಕ್ರಾಪ್ನಾಗ ಒಂದು ಎಕರೆಗೆ ಒಂದು 10 ಕೆಜಿಸ್ ಅಷ್ಟು ಬಿಡ್ತೀವಿ ಸರ್. ಒಟ್ಟು ಟೋಟಲ್ 50 ಡೇಸ್ ಅದ್ರದ್ದು ಕ್ರಾಪ್ ಮುಗಿಯೋವರೆಗೆ ಒಂದು ಎಕರೆಗೆ 10 ಕೆಜಿಸ್ ಮಿನಿಮಮ್ ಕ್ಯಾಲ್ಸಿಯಂ ನೈಟ್ರೇಟ್. ಬೋರಾನ್ ಅಂತೂ ಫ್ಲವರಿಂಗ್ ಟೈಮ್ ಮಾಡ್ತೀವಿ ಸರ್. ಲಾಸ್ಟ್ ಲಾಸ್ಟಿಗೆ ಕಾಯಿ ಬರುವಂತ ಸಮಯದಲ್ಲಿ ಈ ಪೊಟ್ಯಾಷಿಯಂ ಇರೋದನ್ನ ಕೊಡ್ತೀರಾ, ಅಲ್ಲಿಗೆ ಸೈಜ್ ಬರುತ್ತೆ. ಓಕೆ ಸರ್. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್. ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್. ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್.
ಈಗ ರೋಗ ಕೀಟಗಳಿಗೆ ಏನ್ ಮಾಡ್ತೀರಾ ಸರ್? ನೀವು ಸ್ಟಾರ್ಟಿಂಗ್ ಹೇಳಿದ್ರೆ ಮೂರ್ ದಿವಸ ಆದ್ಮೇಲೆ ಅಂದ್ರೆ 10 ದಿವಸ ನಾಟಿ ಮಾಡಿದ 10 ದಿವಸ ಒಳಗಡೆ ಒಂದು ಆಕ್ಟ್ರ ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಕೊಡ್ತೀರಾ? ನೆಕ್ಸ್ಟ್ ಈಗ ಡಿಸೀಸ್ ನೋಡಿ ಎಕ್ಸ್ಪೋನಸ್ ಮಾಡ್ತೀವಿ ಸರ್. ಪಾಲಿಗ್ರಾಮ್ ಮಾಡ್ತೀವಿ ಡಿಸೀಸ್ ಏನಾನ ಈ ಮೈಟ್ಸ್ ಆಗಲಿ ಏನ ಬೂದಿ ರೋಗ ಬರ್ತದೆ ಸರ್ ಅದಕ್ಕೆ ಅದಕ್ಕೆಲ್ಲ ಪಾಲಿಗ್ರಾಮ್ ಕೊಡ್ತೀವಿ ಸರ್. ಎಕ್ಸ್ಪೋನಸು ಒಳಗೆ ಎಕ್ಸ್ಪೋನಸ್ ಮಾಡ್ತೀವಿ ಎಂಪ್ಲಿಗೋ ಮಾಡ್ತೀವಿ ಸರ್. ಒಂದೊಂದು ಸ್ಪ್ರೇ ಒಂದು 5 ದಿವಸಕ್ಕೆ ಒಂದ್ಸಲ ಕೊಡ್ತೀರಾ ಸರ್? ಇದು ಮಿನಿಮಮ್ ಇದು ಕ್ರಾಪ್ ಆಗಿದ್ಮೇಲೆ 10 ದಿವಸ ಕೊಟ್ಟಮೇಲೆ ಅದಾದ್ಮೇಲೆ 5 ದಿವಸಕ್ಕೆ ಒಂದ್ಸಲ ಮಿನಿಮಮ್ 8-10 ಟೈಮ್ಸ್ ಆಗ್ತದೆ ಸರ್. ನಮಗೆ 8-10 ಟೈಮ್ಸ್ ಕಂಪಲ್ಸರಿ ಸ್ಪ್ರೇ ಸ್ಪ್ರೇ ಅದು ಒಂದು ಕ್ರಾಪ್ ಮುಗಿಯೋದ್ರೊಳಗೆ 10 ಸಲ ಸ್ಪ್ರೇ ಕೊಡ್ತೀವಿ. ಹಾಂ ಮಿನಿಮಮ್ 10 ಟೈಮ್ಸ್ ಸರ್. 10 ಟೈಮ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಅನಿಸ್ತದೆ. 7-8 ಅಂದರೆ ನಾರ್ಮಲಿ ನಮ್ಗೆ ಅನಿಸ್ತದೆ. ಏನು ಸ್ವಲ್ಪ ಈ ಸಲ ಜಾಸ್ತಿ ಇದಾಗಿಲ್ಲ ಅಂತಂದು ಅನಿಸ್ತದೆ. ಈ ಸಲ ಇದಕ್ಕಂತೂ ಸ್ವಲ್ಪ ಚಳಿ ಜಾಸ್ತಿ ಆಯಿತು. ಈಗ ಮೋಡನೂ ಕ್ಲೈಮೇಟು ಜಾಸ್ತಿ ಇದು ಕೂಲ್ ಇತ್ತು ಸರ್. ಮಳೆನೂ ಬರೋ ಚಾನ್ಸ್ ಇತ್ತು ಸೈಕ್ಲೋನ್ ಎಫೆಕ್ಟ್ಲಿಂದ. ಈ ಸಲ ಸ್ವಲ್ಪ 2 ಸಲ ಸ್ಪ್ರೇ ಜಾಸ್ತಿನೇ ಆಗಿದೆ. ಈಗ ನೀವು ಹೇಳಿದ ಕೆಮಿಕಲ್ಲು 10 ದಿನ ಆದಮೇಲೆ ಒಂದು 5 ದಿವಸಕ್ಕೆ ಒಂದ್ಸಲ ಒಂದಾಗಿ ಒಂದು ರೊಟೇಷನ್ ಆಗಿ ಕೊಡ್ತಾ ಇರ್ತೀವಿ. ಒಂದು ಇನ್ಸೆಕ್ಟಿಸೈಡ್, ಒಂದು ಕಾಂಟ್ಯಾಕ್ಟ್ ಸಿಸ್ಟಮಿಕ್ ಫಂಗಿಸೈಡ್, ಅದ್ರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ ಅನ್ನ ನೀವು 5 ದಿವಸಕ್ಕೆ ಒಂದ್ಸಲ ಕಂಪಲ್ಸರಿ ಕೊಡಬೇಕು ಸರ್. ಕಂಪಲ್ಸರಿ ಸರ್. ನಾವು ಹಂಗೆ ಇಲ್ಲಿ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್, ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ ನೋಡ್ತೀವಿ ಸರ್. ಅದು ಎಷ್ಟು ಹಾಕಿದ್ರೆ ಸರ್ ಇಲ್ಲಿ? ಈಗ ಎಕರೆಗೆ ಒಂದು 50 ಆ ಸಿಸ್ಟಮ್ ಹಾಕ್ತೀವಿ ಸರ್. ಎಕರೆಗೆ ಮೇಜರ್ ಆಗಿ ಏನಕ್ಕೆ ಸರ್ ಅದು? ಸರ್ ಅದು ವೈಟ್ ದೋಮೆ ಇರ್ತದೆ ಸರ್. ಅದು ಅದು ಅದಕ್ಕೆ ಅಟ್ರಾಕ್ಟ್ ಆಗಿ ಅದಕ್ಕೆ ಇದಾಗ್ತದೆ ಸರ್. ಈ ಸ್ಪೆಷಲಿ ನೀಲಿ ಕಲರ್ದಕ್ಕೆ ವೈಟ್ ಫ್ಲೈ, ಯೆಲ್ಲೋ ಕಲರ್ದಕ್ಕೆ ಟ್ರಿಪ್ಸ್ ಮೈಟ್ಸ್ ಸಲುವಾಗಿ ಹಾಕ್ತೀವಿ ಸರ್. ಅವಾಗ ಒಂದು 4-5 ದಿವಸ ಚಾರ್ಜಿಂಗ್ದು ಲೈಟ್ನು ಇಡ್ತೀವಿ ಸರ್ ನಾವು ಬಂದು ರೈಟ್ ನೈಟ್ ಟೈಮ್ನಾಗ ಅದಕ್ಕೆ ಅಟ್ರಾಕ್ಟ್ ಆಗಬೇಕಂತ ಆಗುತ್ತೆ. ನೀವು ಇದು ಫ್ರೂಟ್ ಫ್ಲೈ ಟ್ರ್ಯಾಪ್ ಏನಾದರೂ ಹಾಕಿದ್ರೆ ಸರ್? ಈ ಹಣ್ಣು ನೋಡೋಕ್ಕೆ ಟ್ರ್ಯಾಪ್ಸು ಬಾಕ್ಸ್ ಬರುತ್ತಲ್ಲ. ಹೌದು ಸರ್, ಈ ಸಲ ಹಾಕಿಲ್ಲ ಸರ್. ಅವಕ್ಕೇನು ಅದು ಬಂದಿಲ್ಲ, ಹಾಕ್ಬೇಕಂತ ಅನ್ಕೊಂಡಿದ್ದೀವಿ ಬಟ್ ಹಾಕಿಲ್ಲ ಸರ್. ನಾವು ಕೆಲವೊಂದು ಹಣ್ಣುಗಳನ್ನು ನೋಡಿದ್ವಿ ಸರ್, ಅದು ಒಂಥರ ಕೆರೆದಂಗೆ ಆಗಿತ್ತು, ಅದು ಏನಕ್ಕೆ ಅಂತ ಸರ್? ಅದೇ ಸರ್ ಹುಳ, ಅದು ಏನು ಹುಳ ಅಂತಾರೆ ಸರ್ ಅದಕ್ಕೆ ನಮ್ಮ ಕನ್ನಡದಾಗ ಹೇಳಕ್ಕೆ ಬರಲ್ಲ. ಕಂದಿ ತೊಗರಿ ಹುಳ ಇರ್ತದೆ ಸರ್ ಇಷ್ಟು, ಅದು ಸ್ವಲ್ಪ ಜಾಸ್ತಿ ಇದಾಗಿದೆ ಸರ್. ಗೀಚ ಅಂದರೆ ಅದು ಈಗ ನಾವು ಭೂಮಿ ಇರುತ್ತಲ್ಲ ಸರ್, ಭೂಮಿ ಮೇಲೆ ಫ್ರೂಟ್ ಇರುತ್ತೆ. ಹಾಂ ಫ್ರೂಟ್ ಸರ್. ನೆಲದ ಮ್ಯಾಗ ಇದ್ದಿದ್ದು ಕೆಳಗಡೆ ತಿಂದಾಗ ಕೆಳಗೆ ನಾವು ಎಷ್ಟು ಸ್ಪ್ರೇ ಮಾಡಿದ್ರು ಅದು ಕೆಳಗೆ ಜಾಸ್ತಿ ಇದಾಗಲ್ಲ ಸರ್. ಆದ್ರೆ ಕೆಳಗಿರೋದ್ರಿಂದ ಅದು ಕೆಳಗೆ ಸಣ್ಣದಿರ್ಬೇಕಾದ್ರೆ ಕೊರ್ದಿರತ್ತೆ. ಅದು ನಾವು ಹಿಂಗ ಮೇಲ್ಗಡೆ ಚೆನ್ನಾಗಿ ಕಂಡ್ರು ಅದನ್ನ ಹೊಳೆ ಟರ್ನ್ ಮಾಡಿದಾಗ ಅದು ಇದು ಆಗಿರ್ತದೆ ಸರ್. ಓಕೆ, ಅದಕ್ಕೆ ಸ್ಪೆಷಲಿ ಸ್ಪ್ರೇ ಏನ್ ಕೊಡ್ತೀರಾ ಸರ್? ಎಕ್ಸ್ಪೋನಸ್ ಸರ್, ಎಕ್ಸ್ಪೋನಸ್ ಎಂಪ್ಲಿಗೋ ಸರ್. ಜಾಸ್ತಿ ಎಂಪ್ಲಿಗೋ ಕೊಟ್ರೆ ಕಂಟ್ರೋಲ್ ಆಗ್ತದೆ. ಎಂಪ್ಲಿಗೋ ಮಾಡಿವಿ, ಎಕ್ಸ್ಪೋನಸ್ ಮಾಡಿವಿ ಸರ್. ಈ ಸಲ ಒಂಚೂರು ಕಂಟ್ರೋಲ್ ಬಂದಿದೆ. ಈಗ ಒಂದು 8 ದಿವಸ ಆಯ್ತು ಸರ್, ಏನು ಔಷಧ ಹೊಡೆದಿಲ್ಲ ಇದಕ್ಕೆ. ಕಟ್ಟಿಂಗ್ನು ಬಂದದಲ್ಲ, ಅವಾಗ 2 ದಿವಸಕ್ಕೊಂದ್ಸಲ ಮಾಡಿವಿ ಸರ್. ಇದಕ್ಕೆ ಆ ಹುಳ ಜಾಸ್ತಿ ಇದ್ದ ಸಲುವಾಗಿ 2 ದಿವಸ ಮೂರು ಸ್ಪ್ರೇ ಮಾಡಿವಿ ಸರ್. 6 ಡೇಸ್ನಾಗ ಮೂರು ಸ್ಪ್ರೇ ಮಾಡಿವಿ ಸರ್. ಇದಕ್ಕೆ ಹುಳ ಜಾಸ್ತಿ ಆದ್ರೆ ಸ್ವಲ್ಪ ನಮ್ಮ ಜಾಸ್ತಿ ಬೆಳಿ ಬೆಳೆದ ಸರ್. ಇದಕ್ಕೆ ಹಂಗಾಗಿ ಸ್ವಲ್ಪ ಹೈ ಡೆನ್ಸಿಟಿ ಆಗಿದ್ದರಿಂದ ನೀವು ಸ್ಪ್ರೇಗಳನ್ನು ಜಾಸ್ತಿ ತಗೊಂಡಿ. ಓಕೆ ಸರ್. ಸರ್ ಈಗ ಹೂಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ನೀವು ನಾಟಿ ಮಾಡಿದ್ದ ಹೂ 25-30 ಡೇಸ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್. ಫ್ಲವರಿಂಗ್ ಕಂಪಲ್ಸರಿ ಸರ್. 60 ಡೇಸ್ ಅಲ್ಲ ಸರ್, 45 ಡೇಸ್ ತನಕ ಇದು ಕಾಯಿ ಬರಬೇಕು ಸರ್. ಇದು ಬರಬೇಕು ಸರ್. ಈಗ ಚಳಿಗಾಲದಲ್ಲಿ ಜಾಸ್ತಿ ಟೈಮ್ ತಗೊಳತ್ತ ಸರ್ ಇದು? ಇದು ಒಂದು 6-7 ಒಂದು ಮಿನಿಮಮ್ ಒಂದು 10 ಡೇಸ್ ಜಾಸ್ತಿ ತಗೊಂತದೆ ಸರ್. ನಮಗೆ ಈಗ ನಾಟಿ ಮಾಡಿವಿ ಸರ್, ಜನವರಿ 20 ನಾಟಿ ಮಾಡಿವಿ ಸರ್, ಒಂದು 4.5 ಎಕರ್ಸ್. ಅದು ಮಿನಿಮಮ್ 60 ಡೇಸ್ ಒಳಗೆ ಕಟ್ಟಿಂಗ್ ಆಗ್ತದೆ ಸರ್. ನಮ್ಗೆ ಇಲ್ಲಿ 3 ವರ್ಷ ಆಯಿತು, 60 ಡೇಸ್ ಬರೇ ಇಲ್ಲ, ಅಷ್ಟೊತ್ತಿಗೆ ಕಟ್ಟಿಂಗ್ ಆಗಿಬಿಡ್ತದೆ ಸರ್. 60 ದಿನದಾಗ ಸರ್. ಇದು ಮೊನ್ನೆ 18 ಮಾಡಿವಿ ಸರ್, ನವಂಬರ್ 18. ಡಿಸೆಂಬರ್ 18 ಆಯಿತು, ಜನವರಿ 18 ಆಯಿತು. ಇನ್ನು 4-5 ದಿವಸ ಇರಬೇಕು ಅಂತಾರೆ. ನಮ್ಮ ಕಟ್ಟಿಂಗ್ ಮಾಡೋರು ಬಂದು ನೋಡ್ಕೊಂಡು ಹೋದ್ರು ಮೊನ್ನೆ, ಸ್ವಲ್ಪ ರೆಡ್ನೆಸ್ ಇನ್ನೂ ಬಂದಿಲ್ಲ ಸರ್, ಇನ್ನೂ ಪಳ್ಯ ಇದಾಗಿಲ್ಲ ರೂಟ್. ಒಂದು ಇನ್ನೊಂದು 5-6 ದಿವಸ ಅಂದರೆ ಮಿನಿಮಮ್ ಒಂದು 8-10 ದಿವಸ ಜಾಸ್ತಿ ತೊಗೊಂತ ಸರ್. ನವಂಬರ್ ಪ್ಲಾಂಟೇಷನ್ಗೆ, ಜನವರಿ ಪ್ಲಾಂಟೇಷನ್ಗೆ ಒಂದು 8-10 ಡೇಸ್ ಜಾಸ್ತಿ ತಗೋತಾರೆ. ಅಲ್ಲೇ ನಮಗೆ ಈ ಸಮ್ಮರ್ ಅಲ್ಲಿ ಬರೋದು ಕ್ರಾಪ್ ಜಲ್ದಿ ಫಾಸ್ಟ್ ಆಗಿ ಬರುತ್ತೆ. ಚಳಿಗಾಲದಲ್ಲಿ ಒಂದು 10 ದಿನ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್. ಸರ್ ಇದು ಇಳುವರಿ ಎಕರೆಗೆ ಎಷ್ಟು ಬರುತ್ತೆ ಸರ್? ಈಗ ಸಿಂಬಾ ನೀವು ಫಸ್ಟ್ ಟೈಮ್ ಬೆಳೆದಿರೋದು ಸರ್? ಈಗ 2 ಎಕರೆ ಸಿಂಬಾ ಮಾಡಿವಿ ಸರ್, ನಮ್ಗೆ 16 ಟನ್ ಬಂದ ಸರ್. 2 ಎಕರೆಗೆ 16 ಟನ್ ಬಂದ, 1 ಎಕರೆಗೆ 16 ಟನ್ ಸರ್. 1 ಎಕರೆಗೆ 16 ಟನ್ ಬಂದ ಸರ್. ಅದೇ ನಮ್ಮ ಮೆಲೋಡ್ ಅಂದ್ರೆ 22-23 ತನ ಆಗ್ಯದ ಸರ್. ಓಕೆ ಸರ್. ಸರ್ ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎವರೇಜ್
ಕೆಜಿಗೆ ಎಷ್ಟು ದರ ಸಿಗತ್ತೆ ಸರ್? ನಮ್ಗೆ ಈ ಸಲ ಈಗ ಕಟ್ಟಿಂಗ್ ಏನಾಗೆ ಸರ್, ಫಸ್ಟ್ ಟೈಮ್ ಸರ್ ನಮ್ಗೆ 18 ರುಪೀಸ್ ಸಿಕ್ಕಿದ್ದು. 18 ರುಪೀಸ್. ಹೋದ ಸಲ ನಮ್ಗೆ 9 ರುಪೀಸ್ ಸಿಕ್ಕಿತ್ತು ಸರ್. ಆಚ ವರ್ಷ 12 ರುಪಾಯಿ ಸಿಕ್ಕಿತ್ತು ಸರ್. ಜಾಸ್ತಿ ಮಹಾರಾಷ್ಟ್ರ ಅದು ಸ್ವಲ್ಪ ಜಾಸ್ತಿ ಬೆಳೀತಾರಂತ ಸರ್. ಆ ಕಡೆ ಆದರೆ ಸ್ವಲ್ಪ ನಮ್ಗೆ ಹೊಡ್ತಾ ಬೀಳ್ತದೆ. ಬಟ್ ಈ ಸಲ ಆ ಕಡೆ ಕ್ರಾಪ್ ಇಲ್ಲ, ಮಳೆ ಆಗಿಲ್ಲ, ಏನು ನೀರು ಬೋರ್ವೆಲ್ ನೀರು ಕಡಿಮೆ ಇದ್ದ ಸಲುವಾಗಿ ಸಲ ನಮ್ಮ ರೇಟು ಚಲೋ ಸಿಗ್ಬೇಕಂತ ಅನಿಸ್ತದೆ. ಈಗ ಮೊನ್ನೆ 18 ರುಪೀಸ್ನ ಕಟ್ಟಾಗೆ ಸರ್. ಈಗ ನಾಳೆ ಬರ್ತಾರೆ, ಮತ್ತು ಏನು ರೇಟ್ ಆಗ್ತದೆ ಗೊತ್ತಾಗಲ್ಲ. ಅಂದರೆ ಯಾವರೇಜ್ ಆಗಿ 10 ರೂಪಾಯಿಂದ 12 ರೂಪಾಯಿ, ನಮ್ಗೆ 10 ರೂಪಾಯಿ ಮೇಲೆ ಇದ್ರೆ ರೈತರಿಗೆ ಚಲೋ ಲಾಭ ಬರಂಗ ಸರ್. ನಾವು ಮಿನಿಮಮ್ ವಿತ್ ಡ್ರಿಪ್ಪು ವಿತ್ ಮಲ್ಚಿಂಗ್ ವಿತ್ ಕೆಮಿಕಲ್ ಇದಕ್ಕೆ ಮೇಂಟೆನೆನ್ಸ್ಗು 80 to 1 lakh ಆಗ್ತದೆ ಸರ್ ಇದಕ್ಕೆ. ಓಕೆ, ಸ್ವಲ್ಪ ಬ್ರ್ಯಾಂಡೆಡ್ ನಾವು ಒಂದು ಎಕರೆಗೆ ಸರ್ 1 lakh ಆಗುತ್ತೆ. 1 lakh ಸರ್ ಎಕರೆಗೆ 1 lakh ಖರ್ಚಾಗುತ್ತೆ. ಎಲ್ಲ ಡ್ರಿಪ್ಪು ಎಲ್ಲ ಡ್ರಿಪ್ಪು ಮಲ್ಚಿಂಗು ಫರ್ಟಿಲೈಸರ್ದು ಸ್ಪ್ರೇ ಎಲ್ಲ ಸರ್, ಎಲ್ಲ ಲೇಬರ್ ಎಲ್ಲರದ್ದು. ನಮ್ಗೆ ಚಲೋ ಕ್ರಾಪು ಚಲೋ ರೇಟ್ ಸಿಕ್ಕಿದ್ರೆ ನಮ್ಗೆ ಮಿನಿಮಮ್ 2 lakh ಬರ್ತದೆ ಸರ್. ಓಕೆ, ಒಂದು ಎಕರೆಗೆ 2 lakh ಬರ್ಬೋದು. 1 lakh ನಮ್ಗೆ ಎಕ್ಸ್ಪೆಂಡಿಚರ್ ಅದು ನಮ್ಮ ಮಿನಿಮಮ್ ಹೇಳ್ತಿರೋದು, ನೀವು 2 lakh ಬರ್ಬೋದು, ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ಜಾಸ್ತಿನೇ ಬಂದ ಸರ್. ಈಗ ನಮ್ಗೆ 1.75 acre ಅದ ಸರ್, ಅಷ್ಟೇ, 1 acre ಅದ ಸರ್. ಈಗ ನಮ್ಗೆ 4.5 lakh ಬಂದ ಸರ್, 36 ಟನ್ಗೆ. ಓಕೆ, ನಮ್ಮ ಎಕ್ಸ್ಪೆಂಡಿಚರ್ನ 2 lakh ಒಳಗೆ ಆಗಿದೆ ಸರ್ ಅದು. ಓಕೆ, ಅಲ್ಲಿಗೆ ಡೈರೆಕ್ಟ್ ಆಗಿ ಎಕರೆಗಂತೂ ಮಿನಿಮಮ್ 1 lakh ಅಂತೂ ಬರುತ್ತೆ. ಉಳಿಬೇಕು ಸರ್ ರೈತರಿಗೆ, ಉಳಿತದಂತಾನೆ ಮಾಡ್ತೀವಿ ಸರ್. ಬಟ್ ಒಂದೊಂದು ಸಲ ರೇಟು 7-8 ರುಪೀಸ್ ಹೋದ್ರೆ ಕಡಿಮೆ ಆಗ್ತದೆ ಸರ್. ಮಿನಿಮಮ್ ನಮ್ಗೆ 10 ರುಪೀಸ್ ಮೇಲೇನೆ ಇದ್ರೆ ನಮ್ಗೆ ಆರಾಮ 1 lakh ಆರಾಮ್ ಸೇಲ್ ಲಾಭ ವರ್ಕೌಟ್. ಅದಲ್ಲದೆ ಸರ್ ಇದು ಬರೀ 2 ತಿಂಗಳಿಗೆ ಬರುತ್ತೆ ಸರ್. ಬರುತ್ತೆ ಸರ್, ಹಾಗಾಗಿ 2 ತಿಂಗಳಲ್ಲಿ 1 lakh ಅಂದ್ರೆ ಬೆಸ್ಟ್ ಅಲ್ಲ ಸರ್. ಅದಕ್ಕೆ ನಾವು ಈ ಸಲ ನಮ್ಮ ಊರಾಗ ಒಂದು 50 ಎಕರೆ ತನ ಈಗಾಗೆ ಸರ್ ನಮಗೆ ನಿಮ್ಮನ್ನ ನೋಡಿ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆನ್ಷನ್ ಮಾಡಿ ಸರ್. ಸರ್ ನೀವು ಇಷ್ಟೊತ್ತು ನಮಗೆ ಈ ಕಲಂಗಡಿಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಗೋವರ್ಧನ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಈ ಸಾಂಪ್ರದಾಯಿಕ ಕೃಷಿ ಮಾಡೋದ್ರಲ್ಲಿ ನಮ್ಗೇನು ಆದಾಯ ಬರುತ್ತೆ ಅಲ್ಲಿದಲ್ಲೇ ಸರಿ ಹೋಗಿಬಿಡತ್ತೆ, ನಮ್ಮ ಕೈಗೇನು ಗಿಟ್ಕೋದಿಲ್ಲ. ಇಂಥದ್ದೊಂದು ತೋಟಗಾರಿಕಾ ಬೆಳೆಗಳಾದ ಕಲಂಗಡಿ ಮಾಡೋದ್ರಿಂದ ನಮ್ಗೇನು ಸ್ವಲ್ಪ ಆದಾಯ ಸಿಗುತ್ತೆ. ಅದಲ್ಲದೆ ಇದರಿಂದ ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಮತ್ತೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೊಸ ಹೊಸ ಬೆಳೆಗಳನ್ನು ಬೆಳಿಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿಯ ಋಷಿಯ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.